वेलकम बैक टू माय चैनल इवत्तु नम्म फिफ्थ डे आफ् वेकेशन इवग ना क्रिस्टन हाफ माउंटेन होता इदु साल्सबर्गलने हाईएस्ट माउंटेन आक्चुअली नम्दु प्लान नाळे इत्तु बट नाळे स्नोफॉल इदे अंत हेळिद्रु माउंटेन अदक्कोस्कर नावु प्लान चेंज माड्कोंडु इवत्तने नावु माउंटेन होता इवत्तु आक्चुअली स्पा प्लान इत्तु सो अदन्न एक्सचेंज माडि नाळे स्पा होता मोस्टली स्पा एल्लदन्नू कूड ವ್ಲಾಗ್ ಮಾಡೋದಕ್ಕೆ ಆಗಲ್ಲ ಅನ್ಸುತ್ತೆ ಅಲ್ಲಿ ವಿಡಿಯೋ ಶೂಟ್ ಅಲೋ ಇರಲ್ಲ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇವಾಗ ಫಸ್ಟು ನಾವಿಲ್ಲಿ ಸ್ಟೇ ಆಗಿರೋಂಥ ಪ್ಲೇಸ್ನ ನಿಮಗೆ ತೋರಿಸ್ತೀನಿ ಅದನ್ನು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅದಾದಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ನಾವಿಲ್ಲಿ ಕಿಟ್ಸನ್ ಹಾರ್ನ್ ಅಂತ ಒಂದು ಪ್ಲೇಸ್ನಲ್ಲಿ ಸ್ಟೇ ಆಗಿದ್ವಿ ಇಲ್ಲಿ ಇವಾಗ ನಾವು ವಿಸಿಟ್ ಮಾಡೋಕೆ ಹೋಗ್ತಾ ಇರೋಂತ ಮೌಂಟೇನ್ ನೇಮ್ ಕೂಡನು ಇದೇನೆ ನಾವು ಸ್ಟೇ ಆಗಿದ್ದಂತ ಪ್ಲೇಸ್ ಇಂದ ಈ ಮೌಂಟೇನ್ ಗೆ ಜಾಸ್ತಿ ಏನು ದೂರ ಇರಲಿಲ್ಲ ನಾವು ಕ್ರಿಮೆಲ್ ವಾಟರ್ ಫಾಲ್ಸ್ ಇಂದ ಈವನಿಂಗ್ ಹೊರಟ್ವಿ ಇಲ್ಲಿ ಬರುವಷ್ಟಲ್ಲಿ ನೈಟ್ ಆಗಿತ್ತು ಸೋ ನನಗೆ ಇಲ್ಲಿ ಹೊರಗಡೆ ಹೇಗಿದೆ ಅಂತ ಗೊತ್ತಿರಲಿಲ್ಲ ಮಾರ್ನಿಂಗ್ 7 ಗಂಟೆಗೇನೇ ಎದ್ದು ಹೊರಗಡೆ ಹೇಗಿದೆ ಅಂತ ನೋಡೋಣ ಅಂತ ಬಂದೆ ಇಲ್ಲಿ ಪ್ಲೇಸ್ ನೋಡಿದ್ರೆ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು मॉर्निंग नानु लांग वाक होगिद्दे तुम्बा चेन्नागि अनिस्तु नावु यावदादरु प्लेस के वेकेशन होदागा ननगे अल्ली मॉर्निंग वाक होगोदक्के तुम्बा इष्ट आगुत्ते अल्ली प्लेसस् न अक्कपक्क हेगिदे अंत एक्स्प्लोर माडोदु ननगे तुम्बा इष्ट आगुत्ते इल्लू कूड टेंपरेचर कम्मी इत्तु अराउंड 15 डिग्री इत्तु बन्नि इवाग नावु स्टे आगिद्दंत मने हेगिदे अंत नानु निमगे तोरिस्तीनि इदु नावु स्टे आगिद्दंत मने औट्सैड व्यू ಈ ಮನೆ ಪಕ್ಕದಲ್ಲಿ ಒಂದು ಸ್ಮಾಲ್ ಪ್ಲೇ ಗ್ರೌಂಡ್ ತರ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ ಸ್ಲೈಡ್ ಸ್ವಿಂಗ್ ಇನ್ ಎಲ್ಲದನ್ನು ಇತ್ತು ಹಾಗೇನೇ ಒಂದು ಸ್ಮಾಲ್ ಪೋರ್ಟಬಲ್ ಪೂಲ್ ಕೂಡನು ಇತ್ತು ಮನೆಗೆ ಎಂಟರ್ ಆಗ್ತಿದ್ದಾಗೇನೆ ಲಿವಿಂಗ್ ಏರಿಯಾ ಇದೆ ಇಲ್ಲಿ ಒಂದು ಸ್ಮಾಲ್ ಕೌಚ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಡೈನಿಂಗ್ ಏರಿಯಾ ಇದೆ ಲಿವಿಂಗ್ ಏರಿಯಾದಲ್ಲಿ ಟಿವಿ ಕ್ಯಾಬಿನೆಟ್ ಅಂಡ್ ಟಿವಿ ಕೂಡ ಕೊಟ್ಟಿದ್ರು ಹಾಗೇನೇ ಡೈನಿಂಗ್ ಏರಿಯಾ ಲೆಫ್ಟ್ ಸೈಡ್ ಅಲ್ಲಿ ಕಿಚನ್ ಇದೆ ಇದು ಸ್ವಲ್ಪ ಸ್ಮಾಲ್ ಕಿಚನ್ ಇದನ್ನ ನಾನು ನಿಮಗೆ ಮತ್ತೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಈ ಮನೆ ಕೂಡನು ಎರಡು ಫ್ಯಾಮಿಲಿ ಅವರು ಸ್ಟೇ ಆಗೋದಕ್ಕೆ ತುಂಬಾನೇ ಅನುಕೂಲವಾಗಿ ಇತ್ತು ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಮತ್ತೆ ಎರಡು ಸೆಪರೇಟ್ ಬಾತ್ರೂಮ್ ಇತ್ತು ಎರಡು ಸೆಪರೇಟ್ ಬಾತ್ರೂಮ್ ಇದ್ದಿದ್ದು ನಮಗೆ ತುಂಬಾನೇ ಹೆಲ್ಪ್ ಆಯಿತು ಯಾಕೆಂದ್ರೆ ನಾವು ಬೇಗ ಬೇಗನೆ ರೆಡಿ ಆಗಬಹುದಿತ್ತು ಮಾರ್ನಿಂಗ್ ಟೈಮ್ ಒಂದೇ ಕಾಮನ್ ಬಾತ್ರೂಮ್ ಇದೆ ತುಂಬಾನೇ ಲೇಟ್ ಆಗಿಬಿಡುತ್ತೆ ಅದರಲ್ಲೂ ಹುಡುಗಿರಿಗೆ ಮೇಕಪ್ ಆಗೋದಕ್ಕೆ ಇಲ್ಲಿ ಸೆಪರೇಟ್ ಬಾತ್ರೂಮ್ ಇದ್ದಿದ್ರಿಂದ ನಮಗೆ ಬೇಗ ರೆಡಿ ಆಗೋದಕ್ಕೆ ಹೆಲ್ಪ್ ಆಯಿತು ಎರಡು ಬಾತ್ರೂಮ್ ಅಲ್ಲೂ ಕೂಡ ಶವರ್ ಅಂಡ್ ಟಾಯ್ಲೆಟ್ ಸೆಪರೇಟ್ ಇದೆ ಈ ಮನೆಯಲ್ಲಿ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ ಬೆಡ್ರೂಮ್ ಅಂತ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ರೂಮ್ ಅಲ್ಲಿ ಟವಲ್ಸ್ ಬ್ಲಾಂಕೆಟ್ ಎಲ್ಲದನ್ನು ಪ್ರೊವೈಡ್ ಮಾಡಿದ್ರು ಹಾಗೇನೇ ಬಿಗ್ ಕಬೋರ್ಡ್ ಕೂಡನು ಇತ್ತು ರೂಮ್ ವಿಂಡೋಸ್ ಇಂದ ಅಂತೂ ಔಟ್ಸೈಡ್ ನೋಡಿದ್ರೆ ಎಷ್ಟು ಚೆನ್ನಾಗಿ ನೇಚರ್ ಕಾಣಿಸ್ತಾ ಇತ್ತು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣನೇ ನಮಗೆ ವಿಂಡೋ ಇಂದ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರ್ತಾ ಇತ್ತು ಇವಾಗ ನೆಕ್ಸ್ಟ್ ಇನ್ನೊಂದು ರೂಮ್ ಹೇಗಿದೆ ಅಂತ ನೋಡೋಣ ಇಲ್ಲಿ ಸೆಪರೇಟ್ ಎರಡು ಇಂಡಿವಿಜುವಲ್ ಕಾಟ್ ಕೊಟ್ಟಿದ್ರು ಯಾರಾದರೂ ಕಪಲ್ಸ್ ಸ್ಟೇ ಆದ್ರು ಅಂತಂದ್ರೆ ಇದನ್ನ ಜಾಯಿನ್ ಮಾಡ್ಕೋಬಹುದು ಹಾಗೇನೇ ಈ ರೂಮ್ ಅಲ್ಲಿ ಕೂಡನು ಸೆಪರೇಟ್ ಇನ್ನೊಂದು ಕಬೋರ್ಡ್ ಕೊಟ್ಟಿದ್ರು ಈ ಮನೆಯಲ್ಲಿ ನಾವು 2 ನೈಟ್ ಸ್ಟೇ ಆಗಿದ್ವಿ ಇವಾಗ ಕಿಚನ್ ಅಲ್ಲಿ ನಮಗೆ ಏನೇನ್ ಫೆಸಿಲಿಟೀಸ್ ಕೊಟ್ಟಿದ್ರು ಅಂತ ಅನ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತೀನಿ ಕಿಚನ್ ಅಲ್ಲಿ ನಾರ್ಮಲ್ ಆಗಿ ಏರ್ಬಿಎನ್ ಹೋಮ್ ಅಲ್ಲಿ ಇರೋ ತರ ಸ್ಟೌ ಫ್ರಿಡ್ಜ್ ಓವನ್ ಎಲ್ಲದನ್ನು ಇತ್ತು ಒಂದ್ ಇಂಪಾರ್ಟೆಂಟ್ ಥಿಂಗ್ ಡಿಶ್ ವಾಷರ್ ಮಿಸ್ ಆಗಿತ್ತು ಡಿಶ್ ವಾಷರ್ ಇದ್ರೆ ನಮಗೆ ಟ್ರಾವೆಲ್ ಟೈಮ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ಯೂಸ್ ಮಾಡಿರೋ ಅಂತ ಪಾತ್ರೆ ಎಲ್ಲ ಡಿಶ್ ವಾಷರ್ ಹಾಕ್ಬಿಡ್ಬೋದು ಇಲ್ಲ ಅಂತಂದ್ರೆ
ಪ್ರತಿದಿನ ನಮಗೆ ಪಾತ್ರೆ ತೊಳೆಯೋದೇ ನಮಗೆ ದೊಡ್ಡ ಕೆಲಸ ಆಗಿರ್ತಾ ಇತ್ತು. ಆಲ್ರೆಡಿ ಫ್ರಿಡ್ಜ್ ಅಲ್ಲಿ ನಮ್ಮ ಫುಡ್ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ಟಿದೀವಿ. ಕಿಚನ್ ಚಿಕ್ಕದಾಗಿದ್ರು ಬೇಸಿಕ್ ಫೆಸಿಲಿಟೀಸ್ ಎಲ್ಲದೂ ಇತ್ತು, ಯುಟೆನ್ಸಿಲ್ಸ್, ಪ್ಲೇಟ್ಸ್, ಕಪ್ಸ್, ಗ್ಲಾಸ್ ಎಲ್ಲದೂ ಇತ್ತು. ಬಟ್ ಡಿಶ್ ವಾಷರ್ ಒಂದೇ ನನಗೆ ಮಿಸ್ಸಿಂಗ್ ಅಂತ ಅನಿಸಿದ್ದು. ನಾವು ಈ ಪ್ಲೇಸ್ಗೆ ನೈಟ್ ಒಂದು 8 ಗಂಟೆ ಹಾಗೆ ರೀಚ್ ಆದ್ವಿ. ನಾವು ಮುಂಚೆನೆ ನಮ್ಮ ಇಂಡಿಯನ್ ಅಡುಗೆ ಮಾಡ್ಕೊಳ್ಳೋದಕ್ಕೆ ಗ್ರಾಸರೀಸ್ ಎಲ್ಲದೂ ಫಸ್ಟ್ ಡೇನೆ ಶಾಪಿಂಗ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವತ್ತಿನ ನೈಟ್ ನಾವು ದಾಲ್ ಮತ್ತು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಬೇಗ ಬೇಗ ಅಡುಗೆ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ, ನಮಗೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇತ್ತು. ಇಲ್ಲಿ ನೈಟ್ 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗ್ದಿತ್ತು. ಸೊ ನಾವು ಸ್ವಲ್ಪ ಗೇಮ್ ಆಡೋಣ ಅಂತಂದ್ಬಿಟ್ಟು ಡಮ್ ಶರಾಡ್ ಸ್ಟಾರ್ಟ್ ಮಾಡಿದ್ವಿ. ಇವ್ರಿಗೆ ನಿಮಗೆ ಆಲ್ರೆಡಿ ಹೇಳಿದ್ದೆ, ಇವರು ತೆಲುಗು ಫ್ಯಾಮಿಲಿ ಅಂತಂದ್ಬಿಟ್ಟು, ಇವ್ರಿಗೆ ಕನ್ನಡ ಬರಲ್ಲ. ಸೊ ಗಣೇಶ್ ತೆಲುಗು ಮೂವಿ ಮನೆಯಲ್ಲಿ ವಾಚ್ ಮಾಡ್ತಿರ್ತಾರೆ, ಹಾಗಾಗಿ ನನಗೆ ಸ್ವಲ್ಪ ತೆಲುಗು ಮೂವೀಸ್ ಐಡಿಯಾಸ್ ಇದೆ. ನನಗೆ ತೆಲುಗು ಮೂವೀಸ್ ಅಷ್ಟೊಂದು ಗೊತ್ತಿರಲ್ಲ ಅಂತಂದ್ಬಿಟ್ಟು ಈಸಿ ಆಗಿರೋದು ಮತ್ತು ರೀಸೆಂಟ್ ಮೂವೀಸ್ನಾಗ ಹೇಳ್ತಾ ಇದ್ರು. ತುಂಬ ಹೊತ್ತು ಗೇಮ್ ಆಡಿದ್ವಿ, ನಮಗಂದು ತುಂಬಾ ಖುಷಿ ಅಂತ ಅನ್ನಿಸ್ತು. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಈವನ್ ಕಾರಲ್ಲಿ ಕೂಡ ಈ ಥರ ಗೇಮ್ಸ್ ತುಂಬ ಆಡ್ತಾ ಇದ್ವಿ, ಹಾಗಾಗಿ ನಮಗೆ ಕಾರ್ ಜರ್ನಿನೇ ಗೊತ್ತಾಗ್ತಾ ಇರಲಿಲ್ಲ. ಮಾರ್ನಿಂಗ್ ಲೇಟ್ ಆಗಿ ರಿಲ್ಯಾಕ್ಸ್ ಆಗಿ ಎದ್ದು ಬೇಗನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾವು ಮೌಂಟೇನ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಮೌಂಟೇನ್ ಟಾಪ್ಗೆ ನಾವು ಕೇಬಲ್ ಕಾರ್ನಲ್ಲಿ ಹೋಗಬೇಕು. ಆಯುಷ್ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ಕೇಬಲ್ ಕಾರ್ನಲ್ಲಿ ಹೋಗೋದಕ್ಕೆ. ನಾವು ಈ ಕೇಬಲ್ ಕಾರ್ನ ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ಹೋಗಿದ್ವಿ, ಮತ್ತೂ ಕೂಡ ಇಲ್ಲಿ ಕೇಬಲ್ ಕಾರ್ನಲ್ಲಿ ಹೋಗೋದಕ್ಕೆ ನಾವು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಬನ್ನಿ ಕೇಬಲ್ ಕಾರ್ ರೈಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆಯುಷ್ ನೋಡಿ, ಕೇಬಲ್ ಕಾರ್ ನೋಡ್ತಾ ಇದ್ದಾಗೇನೆ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇದ್ದ. ಆಯುಷ್ಗೆ ಇದು ಫಸ್ಟ್ ಟೈಮ್ ಕೇಬಲ್ ಕಾರ್ ರೈಡ್ ಇದು. ಈ ಕೇಬಲ್ ಕಾರ್ ಅಲ್ಲಿ ನಾವು ಮೇಲೆ ಹೋಗ್ಬೇಕಾದ್ರೆ ಕೆಳಗಡೆ ನೇಚರ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಆಸ್ಟ್ರಿಯಾ ಕೇಬಲ್ ಕಾರ್ ರೈಡ್ ನ ಕಂಪೇರ್ ಮಾಡಿ ಹೇಳೋದಾದ್ರೆ ನನಗೆ ಜಾಸ್ತಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲೇ ಈ ರೈಡ್ ಇಷ್ಟ ಆಯ್ತು. ಅಲ್ಲಿ ನೇಚರ್ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ನಾನು ಅಲ್ಲಿ ಕೇಬಲ್ ಕಾರ್ ರೈಡ್ ನ ಮಾಡಿದ್ರಿಂದ ಮೇ ಬಿ ನನಗೆ ಅದೇ ಇಷ್ಟ ಆಗಿದೆಯೇನೋ. ಈ ಮೌಂಟೇನ್ ಅಲ್ಲಿ 2-3 ಕಡೆ ಸ್ಟಾಪ್ ಇದೆ, ಅಲ್ಲಿ ಇಳ್ಕೊಂಡು ನಾವು ಮತ್ತೆ ಬೇರೆ ಕೇಬಲ್ ಕಾರ್ ರೈಡ್ ನ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಬೇರೆ ಬೇರೆ ಮೌಂಟೇನ್ಸ್ ಗೆ ಬೇರೆ ಬೇರೆ ರೂಟ್ ಇದೆ. ಫಸ್ಟ್ ಟೈಮ್ ನಾನು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಈ ಕೇಬಲ್ ಕಾರ್ ನ ರೈಡ್ ಮಾಡಿದಾಗ ನನಗೆ ಸ್ವಲ್ಪ ಭಯ ಅಂತ ಅನ್ನಿಸ್ತಾ ಇತ್ತು.
ತುಂಬಾನೇ ಹೈಟ್ ಇಂದ ನೋಡ್ತಾ ಇರ್ತೀವಲ್ವಾ, ನನಗೆ ಸ್ವಲ್ಪ ಹೈಟ್ ಅಂದ್ರೆ ಕೂಡ ಭಯ ಆಗುತ್ತೆ. ಬಟ್ ಇಲ್ಲಿ ನನಗೆ ಕೇಬಲ್ ಕಾರ್ ರೈಡ್ ಮಾಡಬೇಕಾದ್ರೆ ಅಷ್ಟೊಂದೇನು ಭಯ ಅಂತ ಅನಿಸ್ಲಿಲ್ಲ, ಆರಾಮಾಗಿ ರೈಡ್ ನ ಎಂಜಾಯ್ ಮಾಡ್ತಾ ಇದ್ವಿ. ಹೇಳಬೇಕು ಅಂದ್ರೆ ನಮಗೆ ಕೆಳಗಡೆಯಿಂದ ಮೌಂಟೇನ್ ಟಾಪ್ ಕಾಣಿಸೋದೇ ಇಲ್ಲ. ನಾವು ಈ ಕೇಬಲ್ ಕಾರ್ ಅಲ್ಲಿ ರೈಡ್ ಮಾಡ್ತಾ ಮಾಡ್ತಾ ನಮಗೆ ವ್ಯೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಒಂದು ಪಾಯಿಂಟ್ ಅಲ್ಲಿ ನಾವು ಇಳ್ಕೊಂಡು ನಾವು ಮತ್ತೆ ಕೇಬಲ್ ಕಾರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಫಸ್ಟ್ ನಮಗೆ ಫಾರೆಸ್ಟ್ ವ್ಯೂ ಇರುತ್ತೆ, ಮತ್ತೆ ಮೌಂಟೇನ್, ಮತ್ತೆ ಸ್ನೋ ಮೌಂಟೇನ್ಸ್, ಈ ತರ ನಮಗೆ ಬೇರೆ ಬೇರೆ ವ್ಯೂ ಚೇಂಜ್ ಆಗ್ತಿರುತ್ತೆ. ನಾವಿವಾಗ ಒಂದು ಸ್ಟಾಪ್ ಅಲ್ಲಿ ಇಳ್ಕೊಂಡಿದ್ವಿ, ಅಲ್ಲಿ ರೆಸ್ಟೋರೆಂಟ್ ಕೂಡ ಇತ್ತು, ಹಾಗೇನೆ ಈ ವ್ಯೂನ ಎಂಜಾಯ್ ಮಾಡಿ ಕೆಲವೊಂದು ಫೋಟೋಸ್ ತಗೊಂಡ್ವಿ. ನಾವು ಇಲ್ಲಿಗೆ ಬಂದಾಗ ಅವತ್ತು ಸನ್ನಿ ಡೇ ಇತ್ತು, ಬಟ್ ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಕಂಪ್ಲೀಟ್ ವೆದರ್ ಚೇಂಜ್ ಆಗಿ ರೈನಿ ಡೇ ತರ ಚೇಂಜ್ ಆಗ್ತಾ ಇತ್ತು. ನೆಕ್ಸ್ಟ್ ಡೇ ಸ್ನೋಫಾಲ್ ಕೂಡ ಇತ್ತು, ಹಾಗಾಗಿ ವೆದರ್ ಚೇಂಜ್ ಆಗ್ತಾ ಇತ್ತು. ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ ನಾವಿವಾಗ ಕೇಬಲ್ ಕಾರ್ ರೈಡ್ನ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಬರಬೇಕಾದ್ರೆ ಒಂದು ರೂಟಲ್ಲಿ ಟ್ರಾವೆಲ್ ಮಾಡಿದ್ವಿ, ನೆಕ್ಸ್ಟ್ ರಿಟರ್ನ್ ಹೋಗಬೇಕಾದ್ರೆ ನಾವು ಈ ರೂಟ್ನ ಚೇಂಜ್ ಮಾಡಿಕೊಂಡ್ವಿ, ನಮಗೆ ವ್ಯೂ ಎಲ್ಲ ಚೇಂಜ್ ಇರುತ್ತೆ ಅಂತ ಅಂದ್ಬಿಟ್ಟು. ಹೇಳಬೇಕು ಅಂದರೆ ನನಗೆ ಬರಬೇಕಾದ್ರೆ ಇದ್ದಿದ್ದಂಥ ರೂಟ್ಗಿಂತನೂ ನಾವು ರಿಟರ್ನ್ ಹೋಗಬೇಕಾದ್ರೆ ಇದ್ದಂಥ ರೂಟ್ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಪ್ಲೇನ್ ಮೌಂಟೇನ್ಸ್ಗಿಂತ ಗ್ರೀನರಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ. ನಾವು ರಿಟರ್ನ್ ಹೋಗಿದ್ದಂಥ ರೂಟ್ ನೆಕ್ಸ್ಟ್ ಆ ಥರ ಇತ್ತು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆಸ್ಟ್ರಿಯಾಗೆ ತುಂಬ ಜನ ಸ್ಕೀಯಿಂಗ್ಗೆ ಅಂತಲೇ ಬರ್ತಾರೆ. ಆಸ್ಟ್ರಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್ ಎರಡು ಪ್ಲೇಸಸ್ ಕೂಡ ಸಿಮಿಲರ್ ಪ್ಲೇಸಸ್ ಅಂತ ಹೇಳ್ಬೋದು. ತುಂಬಾ ಗ್ರೀನರಿ, ಸೀನಿಕ್ ವ್ಯೂ, ಮತ್ತು ಸ್ನೋ ಕವರ್ಡ್ ಮೌಂಟೇನ್, ಸ್ನೋ ಆಕ್ಟಿವಿಟೀಸ್, ಇದೆಲ್ಲದನ್ನು ಕೂಡ ಎರಡು ಪ್ಲೇಸಸ್ಸಲ್ಲಿ ಇರುತ್ತೆ. ಹೇಳಬೇಕು ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ ಟೂರಿಸಮ್ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರನೇ ತುಂಬ ಜನ ಆಸ್ಟ್ರಿಯಾಗೆ ಬರ್ತಾರೆ. ಆಸ್ಟ್ರಿಯಾ ಚೀಪ್ ಆ್ಯಂಡ್ ಬೆಸ್ಟ್ ಕಂಪೇರ್ಡ್ ಟು ಸ್ವಿಟ್ಜರ್ಲ್ಯಾಂಡ್ ಅಂತ. ಇಲ್ಲೂ ಕೂಡ ಸೇಮ್ ಸೀನಿಕ್ ವ್ಯೂಸ್, ಸ್ನೋ ಆಕ್ಟಿವಿಟೀಸ್ ಎಲ್ಲದನ್ನು ಕೂಡ ಇರುತ್ತೆ. ನಾವು ಆಸ್ಟ್ರಿಯಾಗೆ ವೆಕೇಷನ್ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಜನ ನಮಗೂ ಕೇಳ್ತಾ ಇದ್ರು ಸ್ಕೀಯಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ. ಅಷ್ಟು ಸ್ಕೀಯಿಂಗ್ಗೆ ಫೇಮಸ್ ಇದೆ ಆಸ್ಟ್ರಿಯಾ. ಈ ಸ್ಕೀಯಿಂಗ್ ಎಲ್ಲ ಮಾಡೋದನ್ನ ಕಲ್ತಿದ್ರೆ ನಾವು ಕೂಡ ಎಂಜಾಯ್ ಮಾಡ್ಬೋದಿತ್ತು. ಎಷ್ಟೊಂದು ಸರಿ ಬೇರೆಯವರು ಸ್ಕೀಯಿಂಗ್ ಮಾಡಬೇಕಾದ್ರೆ ನಾವು ಕೂಡ ಹೆಂಗೆ ಮಾಡ್ತಾರಪ್ಪ, ಎಷ್ಟು ಭಯ ಅನಿಸುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ನಾವಿವಾಗ ಒಂದು ಸ್ನೋ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಈ ವ್ಯೂ ಪಾಯಿಂಟ್ಗೆ ಹೋಗಬೇಕಾದ್ರೆ ಒಂದು ಕೇವ್ ಮೂಲಕ ಹೋಗಬೇಕು. ಈ ಕೇವ್ ಕೂಡ ತುಂಬಾ ಸ್ಟೀಪ್ ಆಗಿತ್ತು. ಬರಬೇಕಾದ್ರೆ ನಮಗೆ ಮಕ್ಳ ಜೊತೆ ಬರಬೇಕಾದ್ರೆ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ಅವ್ರನ್ನ ಎತ್ಕೊಂಡು ಬರೋ ಅಷ್ಟರಲ್ಲಿ. ಹೋಗಬೇಕಾದ್ರೆ ಡೌನ್ ಇರೋದ್ರಿಂದ ಈಸಿಯಾಗಿ ಹೋದ್ವಿ. ಸೊ ಇಬ್ರು ನಾನು ಮತ್ತು ಗಣೇಶ್ ಇಬ್ರು ಒಬ್ಬರಾದ್ಮೇಲೆ ಒಬ್ಬರು ಮ್ಯಾನೇಜ್ ಮಾಡ್ತಾ ಇದ್ವಿ. ಎಷ್ಟೊಂದು ಸರಿ ಅಪ್ಪಿದ್ರೆ ನಾವು ನಡ್ಕೊಂಡು ಹೋಗೋದನ್ನೇ ಕಷ್ಟ ಅನ್ನಿಸ್ತಾ ಇರುತ್ತೆ, ಅಂಥದ್ರಲ್ಲಿ ಮಕ್ಕಳಿದ್ರೆ ಅಂತಂತೂ ಇನ್ನೂ ಸಾಕಾಗ್ಬಿಡುತ್ತೆ. ಇವಾಗ ನಾವು ಮೌಂಟೇನ್ ಟಾಪ್ಗೆ ಬಂದಿದ್ದೀವಿ, ಆದರೆ ಇವತ್ತು ಇಲ್ಲಿ ಯಾವುದೇ ಸ್ನೋ ಆ್ಯಕ್ಟಿವಿಟೀಸ್ ಇಲ್ಲ, ಬರೀ ವ್ಯೂ ಅಷ್ಟೇ ನೋಡ್ಬೋದು. ನಾನು ಆ್ಯಕ್ಚುಲಿ ಇವತ್ತು ಸ್ನೋ ಆ್ಯಕ್ಟಿವಿಟೀಸ್ ಇರುತ್ತೆ, ಮಕ್ಕಳಿಗೆ ಎಲ್ಲದನ್ನು ಕೂಡ ಸ್ನೋನಲ್ಲಿ ಆಟ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವುದೂ ಆ್ಯಕ್ಟಿವಿಟೀಸ್ ಇಲ್ಲ. ಬಟ್ ಆದ್ರೂ ಕೂಡ ವ್ಯೂ ಕೂಡ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಹಿಂದೆ. ಬಟ್ ಸ್ನೋ ಕೂಡ ತುಂಬ ಜಾಸ್ತಿ ಇಲ್ಲ, ಇದು ಆಲ್ಮೋಸ್ಟ್ ಆಟಮ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ವಿಂಟರಲ್ಲಿ ತುಂಬಾ ಸ್ನೋ ಕವರ್ ಆಗಿರುತ್ತೆ ಅಂತ ಅಂದ್ಕೊತೀನಿ, ಆವಾಗ ಎಲ್ಲ ಸ್ನೋ ಆ್ಯಕ್ಟಿವಿಟೀಸ್ ತುಂಬಾ ಇರುತ್ತೆ ಇಲ್ಲಿ. ಇವಾಗ ಬರೀ ಇದಷ್ಟೇ ಮೌಂಟೇನ್ ಟಾಪ್ ವ್ಯೂ ಎಲ್ಲದನ್ನು ಇವತ್ತು ನೋಡಿಕೊಂಡು ಹೊರಡಬೇಕು. ನಾವತ್ತು ಸ್ನೋ ಮೌಂಟೇನಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಅಂದ್ಕೊಂಡೇ ಬಂದ್ವಿ. ಅದಕ್ಕೋಸ್ಕರನೇ ಮುಂಚೆನೇ ಪ್ರಿಪೇರ್ ಆಗಿ ಕ್ಯಾಪ್, ಗ್ಲೌಸ್, ಮಿಟನ್ ಎಲ್ಲ ವೇರ್ ಮಾಡಿಕೊಂಡು ಬಂದ್ವಿ. ತುಂಬಾ ಚಳಿ ಇರುತ್ತೆ ಅಂತ, ಬಟ್ ಅಷ್ಟೊಂದೇನು ಚಳಿ ಅಂತ ಕೂಡ ಅನ್ನಿಸ್ತಾ ಇರಲಿಲ್ಲ ಮೌಂಟೇನ್ ಮೇಲೆ. ಜೊತೆಗೆ ಏನು ಆ್ಯಕ್ಟಿವಿಟೀಸ್ ಕೂಡ ಇರಲಿಲ್ಲ, ಬರೀ ವ್ಯೂ ಪಾಯಿಂಟ್ ಅಷ್ಟೇ ಎಂಜಾಯ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಬೇಜಾರಂತ ಅನ್ನಿಸ್ತು. ಸ್ನೋ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು, ಹಾಗಾಗಿ ಏನೂ ಆ್ಯಕ್ಟಿವಿಟೀಸ್ ಇರಲಿಲ್ಲ ಅಂತ ಅಂದ್ಕೊತೀವಿ. ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು ಹೊರಗಡೆ ಸ್ನೋನಲ್ಲಿ ಕೂಡ ಅಲೋ ಮಾಡ್ತಾ ಇರಲಿಲ್ಲ ಅಂತ.
ನಾರ್ಮಲ್ ವಿಂಟರ್ ಟೈಮಲ್ಲಿ ಇಲ್ಲಿ ಅಂತೂ ಸ್ನೋ ಆಕ್ಟಿವಿಟೀಸ್ ಎಲ್ಲಾದನೂ ಇರುತ್ತೆ. ನಾವು ಕೂಡ ಸ್ನೋನಲ್ಲಿ ಎಂಜಾಯ್ ಮಾಡ್ಬೋದಿತ್ತು, ಬಟ್ ಅವತ್ತು ಆ ಆಪ್ಷನ್ ಇರಲಿಲ್ಲ. ಇಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಕೂಡ ಹತ್ತಿರದಲ್ಲೇ ಇದೆ, ಬಟ್ ಇದನ್ನ ನಾವು ನಮ್ಮ ಟ್ರಾವೆಲ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ಇದನ್ನ ವಿಸಿಟ್ ಮಾಡಲಿಲ್ಲ. ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ ಇದಕ್ಕೆ. ಸ್ನೋ ಬ್ಯಾಕ್ಗ್ರೌಂಡ್ ಬೇಕು ಅಂತ ಸ್ವಾತಿ ಒಂದು ಸಾಂಗ್ಗೆ ಪ್ರಿಪೇರ್ ಆಗಿ ಬಂದಿದ್ರು, ಆ ಸಾಂಗ್ ಸಿಂಗಿಂಗ್ ಶಾರ್ಟ್ ತಗೊಂತಾ ಇದ್ದಾರೆ. ಇಲ್ಲಿ ಅವರು ರೋಜಾ ಮೂವಿ ಸಾಂಗ್ ಒಂದನ್ನು ಹಾಡ್ತಾ ಇದ್ದಾರೆ. ರೋಜಾ ಮೂವಿ ಸಾಂಗ್ ನಿಮಗೂ ಕೂಡ ತುಂಬ ಜನಕ್ಕೆ ಫೇವ್ರೇಟ್ ಇರುತ್ತೆ ಅಂತ ಅನ್ಕೊಂತೀನಿ. ನಾವು ರಿಟರ್ನ್ ಬರಬೇಕಾದ್ರೆ ಕೇಬಲ್ ಕಾರ್ ರೈಡ್ ರೂಟ್ನ ಚೇಂಜ್ ಮಾಡ್ಕೊಂಡ್ವಿ ಅಂತ ಹೇಳಿದೆ ಅಲ್ವಾ. ಈ ರೈಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಕಾರ್ ಪಾರ್ಕಿಂಗ್ ಮಾಡಿ ಕೇಬಲ್ ಕಾರ್ ರೈಡ್ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಆ ಪಾಯಿಂಟಿಂದ ನಾವೀಗ ರಿಟರ್ನ್ ಹೋಗಿ ನಮ್ಮ ಜರ್ನಿ ಎಂಡ್ ಮಾಡ್ತೀವಲ್ವಾ, ಆ ಪಾಯಿಂಟ್ಗೆ 4 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಹಾಗಾಗಿ ಒಬ್ರು ನಮ್ಮ ಕಾರ್ನ ತಗೊಂಡು ಬರೋದಕ್ಕೆ ಹೋಗಬೇಕಾಗಿತ್ತು, ನಮ್ಮ ಫ್ರೆಂಡ್ ಹೋಗಿದ್ರು. ನಾವು 3 ಜನ ಪೇರೆಂಟ್ಸ್ ಮತ್ತು 2 ಕಿಡ್ಸ್ ನಾವು ಬೇರೆ ರೂಟಲ್ಲಿ ಟ್ರಾವೆಲ್ ಮಾಡಿದ್ವಿ. ಈ ರೂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಬರಬೇಕಾದ್ರೆ ಈ ರೂಟಲ್ಲಿ ನಮಗೆ ಒಂದು ರೋಲರ್ ಕೋಸ್ಟರ್ ಥರ ರೈಡ್ ಕಾಣಿಸ್ತು. ಫಸ್ಟ್ ನಮಗೆ ಅದೇನು ಅಂತ ಗೊತ್ತಾಗಲಿಲ್ಲ, ಮೇ ಬಿ ಎಂಡಲ್ಲಿ ಹೋದಾಗ ಏನು ಆ್ಯಕ್ಟಿವಿಟಿ ಅಂತ ನೋಡೋಣ ಅಂತ ಅಂದ್ಕೊಂಡ್ವಿ ನಾವು ಟ್ರೈ ಮಾಡೋಣ ಅಂತ. ಬಟ್ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ರೋಲರ್ ಕೋಸ್ಟರ್ ಅಂದರೆ ತುಂಬಾ ಭಯ, ನಾನು ಇದನ್ನು ಟ್ರೈ ಮಾಡಲ್ಲ. ಫಸ್ಟ್ ನಾನು ಒಬ್ಳನೇ ಉಳ್ಕೊಂಡೆ ಮಕ್ಕಳನ್ನ ನೋಡ್ಕೊತೀನಿ ಅಂತ. ಫಸ್ಟ್ 3 ಜನ ಇದನ್ನು ಟ್ರೈ ಮಾಡಿದ್ರು, ಅವ್ರಿಗೆಲ್ಲಾನು ತುಂಬಾ ಇಷ್ಟ ಆಯಿತು, ಹಾಗಾಗಿ ನನ್ನ ಟ್ರೈ ಮಾಡಲೇಬೇಕು ಅಂತಂದ್ಬಿಟ್ಟು ಫೋರ್ಸ್ ಮಾಡಿದ್ರು. ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ನಾನು ಮತ್ತೆ ಗಣೇಶ್ ಸೆಕೆಂಡ್ ಟೈಮ್ ಹೋಗಿದ್ವಿ, ನನಗೂ ಕೂಡ ಇಷ್ಟ ಆಯಿತು. ಬಟ್ ಡೌನ್ ಬರಬೇಕಾದ್ರೆ ಅಂತೂ ತುಂಬಾ ಸ್ಪೀಡಾಗಿ ಬರುತ್ತೆ, ಅವಾಗಂತೂ ತುಂಬಾ ಭಯ ಆಯಿತು. ನಾನಂತೂ ಬ್ರೇಕ್ 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 ಅಂತ ಕಿರಿಸ್ತಾನೆ ಇದ್ದೆ, ಅಷ್ಟು ಭಯ ಅಂತ ಅನಿಸಿತ್ತು. ನಾವೆಷ್ಟೇ ಬ್ರೇಕ್ ಹಾಕಿದ್ರು ಕೂಡ ನಮ್ಮ ಕಂಟ್ರೋಲ್ಗೆ ಸಿಕ್ಕಲ್ಲ, ಅಷ್ಟು ಸ್ಪೀಡಾಗಿ ಬರುತ್ತೆ. ನೀವು ಯಾರಾದ್ರೂ ರೋಲರ್ ಕೋಸ್ಟರ್ ರೈಡ್ನ ಇಷ್ಟಪಡ್ತೀರಾ ಅಂದರೆ ಮಿಸ್ ಮಾಡ್ದೇ ಈ ರೈಡ್ನ ಟ್ರೈ ಮಾಡಿ. ನಾನು ಹೇಳ್ದಾಗೇ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಕೇಬಲ್ ಕಾರ್ ರೈಡ್ ಹೋಗ್ತೀವಲ್ವ, ಅಲ್ಲಿ ಈ ರೈಡ್ ಇಲ್ಲ. ನಾವು ರಿಟರ್ನ್ ಬರಬೇಕಾದ್ರೆ ನಮ್ಮ ರೂಟ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ರೂಟ್ಗೆ ಸ್ಪೆಸಿಫಿಕ್ ಆಗಿ ಏನಾದರೂ ನೇಮ್ ಇದ್ದರೆ ಕೆಳಗಡೆ ನಾನು ಅದನ್ನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ನಾವು ಅಪ್ ಹೋಗಬೇಕಾದ್ರೆ ಅಷ್ಟೇ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ವಿ, ಡೌನ್ ಬರಬೇಕಾದ್ರೆ ಮೊಬೈಲ್ನ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ತುಂಬಾ ಸ್ಪೀಡಾಗಿ ಬರುತ್ತೆ. ಹಾಗಾಗಿ ನಾನು ಆ ವಿಡಿಯೋನ ರೆಕಾರ್ಡ್ ಮಾಡಿಲ್ಲ. ಇಲ್ಲಿ ನಾವು ಡೌನ್ ಬರಬೇಕಾದ್ರೆ ಒಂದು ಫೋಟೋ ಪಾಯಿಂಟ್ ಕೂಡ ಇತ್ತು, ಅಲ್ಲಿ ನಮ್ಮ ಫೋಟೋ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. ನನ್ನ ಫೇಸ್ ನೋಡಿದ್ರೆ ಅಂತೂ ನಾನು ಎಷ್ಟು ಭಯ ಪಟ್ಕೊಂಡಿದ್ದೆ ಅಂತ ಅನಿಸುತ್ತೆ, ತುಂಬಾ ಫನಿಯಾಗಿ ಕಾಣಿಸ್ತಾ ಇದ್ದೆ. ಸ್ನೋ ಆಕ್ಟಿವಿಟೀಸ್ ಮಿಸ್ ಆಗಿತ್ತು ಅಂತ ಬೇಜಾರಾಗಿದ್ವಿ, ಬಟ್ ಈ ರೈಡ್ ಮಾಡಿದ್ಮೇಲೆ ನಮಗೆ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಅನ್ನಿಸ್ತು. ನೀವು ಕೂಡ ಇವತ್ತಿನ ವ್ಲಾಗ್ನ ಅಷ್ಟೇ ಎಂಜಾಯ್ ಮಾಡಿದ್ರಿ ಅಂತ ನಾನು ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಮತ್ತೆ ಬೇರೆ ಒಂದು ವೆಕೇಶನ್ ವ್ಲಾಗ್ ಜೊತೆ ಮೀಟ್ ಮಾಡ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.